TV24 ಕನ್ನಡ ನ್ಯೂಸ್ ಗೆ ಸ್ವಾಗತ ಜೈನ ಮುನಿಗಳ ಹತ್ಯೆಗೈದ ಪಾಪಿ ನಾರಾಯಣ ಮಾಳೆ ಮನೆ ಈಗ ಖಾಲಿ ಖಾಲಿಯಾಗಿದೆ ನಾರಾಯಣ ಮಾಳೆ ಅರೆಸ್ಟ್ ಆಗುತ್ತಿದ್ದಂತೆ ಆತನ ಕುಟುಂಬಸ್ಥರು ಹೆದರಿ ತಮ್ಮ ಸಂಬಂಧಿಕರ ಮನೆಗೆ ಸೇರಿದ್ದಾರೆ ಕೊಲೆ ಆರೋಪದಲ್ಲಿ ಮಾಳೆ ಜೈಲು ಸೇರಿದ್ರೆ ಆತನ ಕುಟುಂಬಸ್ಥರು ಸೆಡ್ ನಲ್ಲಿರುವ ಆಕಳು ಮತ್ತು ಎರಡು ಎಮ್ಮೆಗಳು ಸೇರಿದಂತೆ 40 ಕ್ಕೂ ಹೆಚ್ಚು ಮೇಕೆಗಳನ್ನು ಶೆಡ್ ನಲ್ಲಿಯೇ ಬಿಟ್ಟು ಎಸ್ಕೇಪ್ ಆದಂತಾಗಿದೆ ಇನ್ನು ಮಾಳೆ ಮನೆಗೆ ಬಿಗಿ ಭದ್ರತೆಗೆ ಅಂತ ಜುಲೈ 7 ರಂದು ನಿಯೋಜನೆಗೊಂಡಿದ್ದ KSRP ಪೊಲೀಸರು ಹಾಗೂ ಚಿಕ್ಕೋಡಿ ಪೊಲೀಸರು ಕಳೆದ 4 ದಿನಗಳಿಂದ ಮಾಳೆ ಸಾಕಿದ್ದ ಮೇಕೆ ಹಾಗೂ ಹಸು ಎಮ್ಮೆಗಳಿಗೆ ತಾವೇ ಮೇವು ಹಾಕಿ ನೀರುಣಿಸಿ ನೋಡಿಕೊಳ್ಳುತ್ತಿದ್ದಾರೆ ಮಾಳೆ ಪಾಪಿಯಾದರೂ ಸಹ ಆತ ತಮ್ಮ 7ನೇ ಮನೆಯಲ್ಲಿ ಕಟ್ಟಿದ್ದ ಮೂಕ ಪ್ರಾಣಿಗಳ ರೋದನೆ ನೋಡಲಾಗದೆ ಪೊಲೀಸರು ಅವುಗಳ ಪಾಲನೆಯನ್ನು ಮಾಡುತ್ತಿದ್ದಾರೆ ನಾವು 7ನೇ ತಾರೀಕು ರಾತ್ರಿ ಹೊತ್ತು ನಮಗೆ ಇಲ್ಲಿ ಡಿಪಾರ್ಟ್ಮೆಂಟ್ ಕೊಟ್ಟರು ನಾವು ಎರಡನೇ ಪಡೆ KSRP ಬೆಳಗಾವಿ ಸಿಬ್ಬಂದಿಗಳೆಲ್ಲ ನಮ್ಮ ಜೊತೆ ಸಿವಿಲ್ ಡಿಪಾರ್ಟ್ಮೆಂಟ್ದವರು ಕಾರ್ಯನಿರ್ವಹಿಸ್ತಾರೆ ನಾವು ಇಲ್ಲಿ ಬಂದಾಗ ಇಲ್ಲಿ ನಮ್ಮ ಮೇಕೆ ಕುರಿಗಳು ಮತ್ತು ದನ ಕರುಗಳಿದ್ದವು ಸರ್ ಅವುಗಳ ಮಾನವೀಯ ದೃಷ್ಟಿ ಅಂತ ನಾವು ಅವರ ಪಾಲನೆ ಪೋಷಣೆ ಮಾಡಿದ್ವಿ ಸರ್ ಮತ್ತು ಇಲ್ಲಿ ನಿಯರ್ ಇಲ್ಲ ಮೇವು ಅಂತ ಇದ್ದವು ಸರ್ ಮೇವು ಅಂತ ಇಲ್ಲಿಂದ ತಂದು ಕಡ್ಯಾಕ ಕಡದ ಹಾಕಕ್ಕೂ ಅನುಕೂಲ ಆಯ್ತು ಸರ್ ಸರ್ ಸಂಬಂಧಿಕರ ತಕ್ಕ ಎಲ್ಲರ ತಕ್ಕ ಒಂದು ವಿನಂತಿ ಮಾಡ್ಕೋತಾನೆ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ದಾರಲ್ಲ ಸರ್ ಬಂದು ಕಿಸಿಂದ ಮತ್ತೆ ಇದ್ರ ಪಾಲನೆ ಪೋಷಣೆ ಮಾಡಿದ್ರೆ ಭಾಳ ಬೆಟ್ರ ಸರ್ ನಮ್ಮ ವಿಧಾನ ಕೇಳಕತ್ತಿಲ್ಲ ಜನ ಇರ್ತಾರೆ ಸರ್ ಎಲ್ಲ ಒಂದು ವ್ಯವಸ್ಥೆ ಇರುತ್ತೆ ಸರ್ ಅವುಗಳ ವಿಧಾನ ಕೇಳಕ್ಕೆ ಯಾರು ಇರಲ್ಲ ಸರ್ ಸಂಬಂಧಪಟ್ಟವ್ರು ಬಂದು ಕಿಸಿಂದ ಒಂದು ಅನುಕೂಲ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಸರ್ ಪೊಲೀಸರ ಈ ಮಾನವೀಯ ಕೆಲಸಕ್ಕೆ ಈಗ ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತಿದೆ ಇವರ ರಿಪೋರ್ಟ್ ಪರಶುರಾಮ್ ಟೋನಪೆ TV24 ಕನ್ನಡ ನ್ಯೂಸ್ ಚಿಕ್ಕೋಡಿ ತಾಜಾ ಸುದ್ದಿಗಾಗಿ TV24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ